ಮೆಡಿಕಲ್ ಸೂಪರಿಂಟೆಂಡೆಂಟ್ ಬೋರಿಂಗ್ ಮಠ ಮೆಡಿಕಲ್ ಆಸ್ಪತ್ರೆಯಾಗಿ ಮಾತಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಹೊತ್ತು ಸಮಯದ ಹಿಂದೆ ನಮ್ಮ ಆಸ್ಪತ್ರೆಗೆ ಚಲನಚಿತ್ರ ನಟರಾದ ಶ್ರೀ ದರ್ಶನ್ ತೂಗುದೀಪ 47 ವರ್ಷ, ಶ್ರೀಮತಿ ಪವಿತ್ರ ಗೌಡ 37 ವರ್ಷ ಮತ್ತು ಇತರೆ 11 ಜನ ಆರೋಪಿಗಳನ್ನು ನಮ್ಮ ಪೊಲೀಸ್ನವರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕರ್ಕೊಂಬಂದಿದ್ರು. ಅವರನ್ನು ಸಾಮಾನ್ಯವಾಗಿ ಬೇರೆ ರೋಗಿಗಳಂತೆ ಆರೋಪಿಗಳಿಗೆ ಏನು ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ MLC ಕೇಸಸ್ಸಲ್ಲಿ ಕ್ರಮಬದ್ಧವಾಗಿ ಎಲ್ಲ ರೀತಿಯ ಚಿಕಿತ್ಸೆಯನ್ನು ಮಾಡಿದ್ದೀವಿ. ಅವ್ರಿಗೆ ಜನರಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆಗಿರ್ಬೋದು, BP ಆಗಿರ್ಬೋದು, ಶುಗರು, ECG, ಎಸೆನ್ಷಿಯಲ್ ಇಮ್ಮಿಡಿಯೇಟಾಗಿ ಏನು ಬೇಕದು ಎಸೆನ್ಷಿಯಲ್ ಟೆಸ್ಟ್ನೆಲ್ಲ ನಾವು ಮಾಡಿದ್ದೀವಿ. ದರ್ಶನ್ ಅವರು ತುಂಬ ಆರೋಗ್ಯವಾಗಿದ್ದಾರೆ, ಸ್ಟೇಬಲ್ ಇದ್ದಾರೆ, ಯಾವುದೇ ರೀತಿ ಅವ್ರಿಗೆ ಯಾವುದೇ ರೀತಿಯ ಶುಗರ್ ಆಗಲಿ BP ಆಗಲಿ ಏನೂ ಇಲ್ಲ ಅಂತ ನಮಗೆ ತಿಳಿಸಿರ್ತಾರೆ. ಅದೇ ರೀತಿ ಪವಿತ್ರ ಗೌಡ ಅವ್ರಿಗೂ ಅವ್ರನ್ನು ಆರೋಗ್ಯ ಸ್ಥಿತಿ ಸ್ಟೇಬಲ್ ಇದೆ, ಯಾವುದೇ ರೀತಿನ ಯಾವ ಅವ್ರಿಗೆ ರೋಗಗಳ ಬಗ್ಗೆ ಅವರು ನಮಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಮ್ಗೆ ECG, BP, ಶುಗರ್, ಆಮೇಲೆ ಎಕ್ಸಾಮಿನೇಷನ್, ಹಾರ್ಟ್ ರೇಟ್ ಎಲ್ಲ ಎವ್ರಿಥಿಂಗ್ ವಿ ಹ್ಯಾವ್ ಡನ್ ಪ್ರಾಪರ್ಲಿ. ನಮ್ಮ ಕೊಲೀಗ್ಸ್ ಆಗಿರ್ತಕ್ಕಂಥ ಫಿಸಿಷಿಯನ್ಸು, ಸರ್ಜನ್ಸು, ರೇಡಿಯಾಲಜಿಸ್ಟು, ಎಕೋ ಟೆಕ್ನಿಷಿಯನ್ನು, ECG ಟೆಕ್ನಿಷಿಯನ್ಸು ಎಲ್ಲ ಎವರಿಬಡಿ ಆ್ಯಂಡ್ ಆಲ್ ಅವರ್ ಸಪೋರ್ಟಿವ್ ಸ್ಟಾಫ್ ಎಲ್ಲರೂ ಅವ್ರನ್ನ ಭಾಳ ನೀಟಾಗಿ ಪರೀಕ್ಷೆ ಮಾಡಿದ್ದೀವಿ. ಯಾರೊಬ್ಬರಿಗೂ ತೀವ್ರಕರವಾದ ಕಾಯಿಲೆಗಳಾಗಲಿ ಯಾವುದೇ ರೀತಿ ಇಲ್ಲ. ಅವರ ಆರೋಗ್ಯ ಸ್ಥಿತಿ ಎಲ್ಲರದ್ದು ಸುಮಾರು ಎಲ್ಲ 13 ಜನದ್ದು ಆರೋಗ್ಯ ಸ್ಥಿತಿ ಸ್ಥಿರ ಆಗಿದೆ, ತೀವ್ರವಾಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಸರ್, ಪ್ರತಿಕ್ರಿಯೆ ಹೇಗೆ ಕೊಟ್ಟರು ಸರ್ ದರ್ಶನ್ ಅವರು? ತೊಂದರೆ ಕೊಡಲಿಲ್ಲ ಅಥವಾ ಕ್ಯಾಶುಲಿ ನಿಮ್ಮ ತಪಾಸಣೆಗೆ? ನಾವು ಏನು ಕೇಳಿದ್ರಿ, ಅವರು ಮೆಡಿಕಲ್ ಎಕ್ಸಾಮಿನೇಷನ್ಗೆ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ, ಯಾರೊಬ್ಬರು ನಮಗೆ ಸ್ಪಂದನೆ ಮಾಡದೇ ಇಲ್ಲ, ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ. ಸರ್, ದರ್ಶನ್ ಅವರು ಎರಡು ಕಡೆ ನಡೀತಾ ಅಲ್ಲೂ ಬೇರೆ ಕಡೆಯಿಂದ ಕೂಡ ಕರ್ತಂದ್ರು? ಇಲ್ಲ ಇಲ್ಲ, ನಮ್ಮಲ್ಲಿ ಯಾವುದೇ ಮೆಡಿಕಲ್ ಎಕ್ಸಾಮಿನೇಷನ್ನು ಫಸ್ಟು ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ, ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರು MLC ರಿಜಿಸ್ಟರ್ಲ್ಲಿ ಪ್ರತಿಯೊಬ್ಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆನಂತರ ಅವ್ರಿಗೆ ಯಾವ ಆರೋಗ್ಯಕ್ಕೆ ಯಾವ ಸಂಬಂಧಪಟ್ಟ ಕಾಯಿಲೆ ಇದೆಯೋ ಅದರ ಪ್ರಕಾರ ಫಿಸಿಷಿಯನ್ನು, ಸರ್ಜನ್ನು ಪ್ರತಿಯೊಬ್ಬರನ್ನು ಪರೀಕ್ಷೆ ಮಾಡಬೇಕಾಗ್ತದೆ. ಅದರಂತೆ ಎಲ್ಲರೂ ಪರೀಕ್ಷೆ ಮಾಡಿದರೆ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಸರ್, ನಿಮ್ಮದೇ ಆದಂಥ ಇನ್ನೊಂದು ಕಟ್ಟಡದಿಂದ ದರ್ಶನ ಕರ್ಕೊಂಡೋಗಿ ಸರ್, ಅಲ್ಲಿಗೆ ಏನು ಕರ್ಕೊಂಡೋಗಿದ್ದು? ನಮ್ಮದೇ ಆದಂಥ ಕಟ್ಟಡಕ್ಕೆ ಕರ್ಕೊಂಡೋಗಿರೋದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಬೈ ಮಿಸ್ ರೂಟ್ ಮಿಸ್ ಆಗಿರ್ಬೋದು ಅಥವಾ ಈ ಕ್ರೌಡ್ ಇದರಿಂದ ತಗೊಂಡೋಗಿರೋದು ಗೊತ್ತಿ ಅಲ್ಲಮ್ಮ ಅಲ್ಲಮ್ಮ ಅದು ನನಗೆ ಗೊತ್ತಿಲ್ಲ. ನಾನು ಆಸ್ಪತ್ರೆನಲ್ಲಿ ಒಳಗಡೆ ಬಿಸಿ ಇದ್ದಿಲ್ಲ, ಅವ್ರು ಯಾವ ರೀತಿ ಬಂದರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಮಗೆ ಆಸ್ಪತ್ರೆನಲ್ಲಿ ಒಳಗಡೆ ಬಂದರೆ ನಾವು ಪರೀಕ್ಷೆ ಮಾಡಿದ್ದೀವಿ. ಥ್ಯಾಂಕ್ ಯು.